ಆಡೋರಿಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಟಿಕೆಟ್ ಕೊಡಿಸುವಂತ ಸಾಮರ್ಥ್ಯ ಇರುವಂತ ವ್ಯಕ್ತಿ ಗೆಲ್ಲಿಸುವ ಸಾಮರ್ಥ್ಯ ಇರುವಂತ ಅವರಿಗೆ ಟಿಕೆಟ್ ಇಷ್ಟೊಂದು ಇಲ್ಲ. ನಮಗೆ ಅಂಥದ್ದು ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಟಿಕೆಟ್ಸ್ ಕೊಡ್ತಕ್ಕಂಥ ಶಕ್ತಿ ಏನಿಲ್ಲ. ಬಟ್ ಇದೇ ಮಾತನಾಡ್ತೀವಿ ಹೋಗ್ತೀವಿ ಯಾವುದೋ ಒಂದು ಕ್ಯಾಂಡಿಡೇಟ್ ಪರವಾಗಿ ಮಾತನಾಡ್ತೀವಿ ಎಲ್ಲ ಹೈಕಮಾಂಡ್ ನಿರ್ವಹಣೆ ಮಾಡ್ತೈತೆ. ಇಲ್ಲಿ ಕೂಡ ನಮಗೆ ಆಕಸ್ಮಿಕವಾಗಿ ನಾವು ಯಾವಾಗ ದಳ ಬಿಟ್ಟು ಕಾಂಗ್ರೆಸ್ ಸೇರಿದಾಗ ಅವಾಗ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶ ಕೊಡ್ತು. 1978 ಇಲ್ಲಿ ಕಾಂಗ್ರೆಸ್ ಗೆದ್ದೇ ಇರಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಈಗ 2008 ರಿಂದ ಇಲ್ಲಿವರೆಗೂ ನಾನು ಸಂಪೂರ್ಣ ಪಕ್ಷದ ಕಾರ್ಯಕ್ರಮಗಳಾಗಿರಲಿ ನಮ್ಮ ಕಾರ್ಯವೈಖರಿಗಳ ಚಟುವಟಿಕೆಗಳು ಆಗಿರಲಿ ನಮ್ಮ ಆಫೀಸ್ ಮುಖಾಂತರ ಸಾರ್ವಜನಿಕರಿಗೆ ನಾವು ಸ್ಪಂದಿಸಿದಾಗಲೇ ಮಾಡ್ತಾ ಇದ್ದೀವಿ. ಇವತ್ತೇನೋ ಇನ್ನೂ ಒಂದು ವಾರದಿಂದ ಇವರು ಕುಕ್ಕರ್ ಕೊಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವರು ಹೇಳ್ತಾನೆ ಇರ್ತಾರೆ ನಾವು ಭಾಳ ಸ್ಪರ್ಧೆ ಮಾಡಿ ನಾನು ಸಂತೋಷ್ ಆಡಿಗೆ ಬಿಟ್ಟುಕೊಟ್ಟೆ ಅಂಥೇಳಿ. ಇವರು ಯಾವ ಕಾಲಕ್ಕೂ ಅಲ್ಲಿ ಸ್ಪರ್ಧೆ ಮಾಡಿದವರಲ್ಲ, ಎರಡು ಬಾರಿ ಎಮ್ ಎಸ್ ಇದ್ರು ಕೂಡ ಯಾವ ರೀತಿ ಅಭಿವೃದ್ಧಿ ಇಲ್ಲಿ ಮಾಡಿದವ್ರು ಕೂಡ ಅಲ್ಲ. ಸ್ಪರ್ಧೆ ಮಾಡಲಿಕ್ಕೆ ಯಾರು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಆದರೆ ಕ್ಲೇಮ್ ಮಾಡ್ತಕ್ಕಂಥದ್ದು ಅವ್ರು ಏನು ಹೇಳ್ತದೆ ಅದು ಸರಿಯಲ್ಲ ಅಂತ ನನ್ನ ಭಾವನೆ. ಯಾರು ಏನು ಹೇಳ್ತಾರೆ ಅಲ್ಲ ಚಬ್ಬಿಯವರು ನಮ್ಮ ಸ್ನೇಹಿತರವರು ಅವ್ರು ಏನ್ ಬೇಕಿದ್ ಹೇಳ್ಬೋದು. ಆ ತರ ನಾನು ಯಾವತ್ತೂ ಅವ್ರಿಗೆ ಮಾತು ಕೂಡ ಕೊಟ್ಟಿಲ್ಲ, ಮಾತಾಡಿಲ್ ಕೂಡ ಈ ಸಬ್ಜೆಕ್ಟ್ ನಲ್ಲಿ ನಮಗೆ ಅವರು ಮಾತುಕತೆ ಈ ವಿಷಯದಲ್ಲಾಗಿಲ್ಲ. ಥ್ಯಾಂಕ್ ಯು.